ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಸಹ ಇದು ನಾನು ಮಾಡೋಕ್ಕಾಗೋದಿಲ್ಲ ಎಲ್ಲ ಅಂತ ರಿಫರ್ ಮಾಡಿದ್ದು ಸಿಡಬ್ಲ್ಯೂಎಂಎಗೆ. ಸಿಡಬ್ಲ್ಯೂಎಂಎಲ್ಲಿ ಇರೋ ಅಧಿಕಾರಿಗಳು ಏನು ನಿರ್ಧಾರ ಮಾಡ್ತಾರೋ ಅವ್ರ ನಿರ್ಧಾರವೇ ಅಂತಿಮ ಅಂತ ಸುಪ್ರೀಂ ಕೋರ್ಟೇ ಹೇಳಿದ್ಮೇಲೆ ಇನ್ನು ಯಾರು ಮಧ್ಯ ಪ್ರವೇಶ ಮಾಡಬೇಕು? ಅವ್ರೀಗ ನಿರ್ಣಯ ಮಾತನಾಡಿದ್ದಾರೆ ಮೇಡಮ್, ಮಧ್ಯ ಪ್ರವೇಶ ಮಾಡಬೇಕು, ನಮ್ಗೆ ನೀರು ಬಿಡಿಸ್ಬೇಕು ಮಧ್ಯ ಅಂತ. ಯಾರು? ತಮಿಳ್ನಾಡು ಅವರು. ತಮಿಳ್ನಾಡಿನವರು ಅಥವಾ ನಾವು ನಿರ್ಧಾರ ಮಾಡುವಂತದಲ್ವಲ್ಲ, ಅದು ಹ್ಯಾಸ್ ಟು ಕಮ್ ಫ್ರಮ್ ದ ಅಥಾರಿಟಿ. ಅಂದ್ರೆ ಏನಾದ್ರೂ ಒಂದು ಟಾರ್ಚರ್ ಕೊಡೋದಂತಲ್ಲ, ಮೊದ್ಲಿಂದ ಅದೇ ಅಗ್ರೆಸಿವ್ ಆಗಿ ಅವ್ರು ನಮ್ಗೆ ಏನು ಆದ್ಯತೆ ಮೇಲೆ ನಮಗ್ ನೀರ್ ಬೇಕು, ನಮ್ಗೆ ಕೊಡ್ಬೇಕು, ನಮ್ಗೆ ಹೆಚ್ಚಿನ ಒಂದು ಇದನ್ನ ಕೊಡ್ಬೇಕು ಅನ್ನೋಂತ ರೀತಿಯಲ್ಲಿ ಮೊದ್ಲಿಂದಾನು ನಡ್ಕೊಂಡು ಬಂದ್ರು. ಅದರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ, ನಾವು ಫೇಲ್ ಆಗಿದ್ದೀವಿ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ನಮ್ಮಲ್ಲಿ ಯಾಕೆ ಮೇಡಮ್ ಅಧಿವೇಶನ ಕರೆದು ಚರ್ಚೆ ಮಾಡೋದು ಇಲ್ಲ, ಸುಪ್ರೀಂ ಕೋರ್ಟ್ಗೆ ತರೋದು? ಅದೆಲ್ಲ ಚರ್ಚೆ ಯಾರು ಮಾಡ್ಬೇಕು? ಅದೇ ರಾಜ್ಯ ಸರ್ಕಾರ ಯಾಕೆ ಆಗ್ತಾ ಇಲ್ಲ, ಅದೇನು ಫೇಲ್ಯೂರ್ ಆಗಿ ಅಲ್ಲ ನಮ್ಮ ಒಂದು ಪರಿಸ್ಥಿತಿಯನ್ನ ಸರಿಯಾಗಿ ಮಂಡಿಸೋದ್ರಲ್ಲಿ ಎಲ್ಲೋ ನಮ್ಮ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇಲ್ಲಾಂದ್ರೆ ಪ್ರತಿ ಸಲಾನು ತಮಿಳ್ನಾಡು ವರ್ಸಸ್ ಕರ್ನಾಟಕ ಅಂತ ಬಂದಾಗ ಕರ್ನಾಟಕಕ್ಕೆ ಒಂದು ಹಿನ್ನಡೆ ಆಗ್ತಿದೆ. ಸೊ ಹಾಗಾಗಿ ನಾವು ಎಲ್ಲಿ ಫೇಲ್ ಆಗ್ತಾ ಇಲ್ಲಿ, ಯಾಕೆ ನಾವು ಸರಿಯಾಗಿ ವಾದ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಫಸ್ಟ್ ನಾವು ತಿಳ್ಕೋಬೇಕು. ಅಲ್ಲಿ ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಒಳಗಿನ ಮಾಹಿತಿ ನಮಗೆ ಅದು ಗೊತ್ತಾಗುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಇದು ಸರ್ಕಾರ ಕೂತ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ಏನಕ್ಕೆ ಇದು ಸರಿಯಾಗಿ ಆಗ್ತಿಲ್ಲ ಅನ್ನೋದು ಒಂದು ಖಂಡಿತ ಚರ್ಚೆ ಮಾಡಬೇಕಾಗಿದೆ. ನಿಮ್ಗಳಲ್ಲಿ ಬಂದಿರೋ ಮಾಹಿತಿ ನೋಡಿದ್ದೀನಿ ಹೊರತು, ನಾನು ನಿನ್ನೆ ಯತೀಶ್ ಅವರು ನಮ್ಮ ಎಸ್ ಪಿ ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಅವರೂ ಸಹ ಈಗ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆ ರೀತಿ ಯಾವುದೇ ಒಂದು ನಮಗೆ ಇವರೆಗೂ ಮಾಹಿತಿ ಇಲ್ಲ, ಏನಾದರೂ ಸಿಕ್ಕಿದ್ರೆ ಹೇಳೋದನ್ನೇ. ಇದು ಖಂಡಿತ ತಪ್ಪೆ, ಇದು ಖಂಡಿತ ತಪ್ಪೆ. ಎನ್ ಒ ಸಿ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳೋದು ಇದು ಮಾತ್ರ ಅಲ್ಲ, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ನೀವು ಸಣ್ಣದಾದರೂ ಸರಿ ದೊಡ್ಡದಾದರೂ ಸರಿ ಮಾಡೋ ಒಂದು ವಿಷಯ ಮಾಡಲೇಬಾರದು, ಯಾಕೆಂದರೆ ಯು ಆರ್ ಪ್ಲೇಯಿಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್ ಲೈಫ್ಸ್. ಇನ್ನೇ ಅಷ್ಟೇ ಇನ್ನೊಂದು ಕಡೆ ಒಂದು ಫೈರ್ ಕ್ರ್ಯಾಕರ್ ಫ್ಯಾಕ್ಟ್ರಿಲೂ ಆಗಿತ್ತು, 14 ಜನ ಏನೋ ಅವ್ರದ್ದು ಇದಾಯಿತು. ಸೊ ಇದೆಲ್ಲ ನೋಡಿದ್ರೆ ತುಂಬಾ ಕೇರ್ಲೆಸ್ ರೀತಿಯಲ್ಲಿ ನಾವು ಏನೋ ಎನ್ ಒ ಸಿ ಪಡೆದೇನೆ ಅದು ಏನಕ್ಕೆ ಆ ಥರ ಮಾಡಿದ್ರೋ ಗೊತ್ತಿಲ್ಲ. ಖಂಡಿತ ಆ ಥರ ತಪ್ಪು ಮಾಡಿದವ್ರಿಗೆ ಅದು ಎನ್ಕ್ವೈರಿ ಮಾಡಿಬಿಟ್ಟು ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅದು ಹಾಕಿದೆ.